ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತಮ್ಮ ನಿರ್ಮಾಣ ಸಂಸ್ಥೆಯ ಮೂಲಕ ಪ್ರಯೋಗಾತ್ಮಕ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಕವಲುದಾರಿ ಮತ್ತು ಮಾಯಾ ಬಜಾರ್ ಅವರ ನಿರ್ಮಾಣ ಸಂಸ್ಥೆಯ ಕಾಣಿಕೆಗಳಾಗಿದ್ದವು. ಇದರ ಬೆನ್ನಲ್ಲೇ ಪುನೀತ್ ಮತ್ತೆರಡು ಚಿತ್ರಗಳನ್ನು ನಿರ್ಮಿಸಿದ್ದು ಅವುಗಳ ಬಿಡುಗಡೆಗೆ ವೇದಿಕೆ ಇದೀಗ ಸಿದ್ಧವಾಗಿದೆ. ಇದುವರೆಗೆ ತಮ್ಮ ಪಿಆರ್ಕೆ ಪ್ರೊಡಕ್ಷನ್ ನಲ್ಲಿ ಹೊಸ ನಿರ್ದೇಶಕರು ಕಲಾವಿದರಿಗಾಗಿ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದ ಪುನೀತ್ ಈಗ ತಾವೇ ತಮ್ಮ ನಿರ್ಮಾಣದಲ್ಲಿ ನಟಿಸ್ತಾ ಇದ್ದಾರೆ. ರಾಮ ರಾಮ ರೇಖ್ಯಾತಿಯ ನಿರ್ದೇಶಕ ಡಿ ಸತ್ಯಪ್ರಕಾಶ್ ನಿರ್ದೇಶನದ ಫ್ಯಾಂಟಸಿ ಕಥೆಯೊಂದರ ಚಿತ್ರದಲ್ಲಿ ಪುನೀತ್ ನಟನೆ ಮಾಡುತ್ತಿದ್ದಾರೆ. ಈ ನಡುವೆ ಪುನೀತ್ ಅವರ ಪಿಆರ್ಕೆ ಪ್ರೊಡಕ್ಷನ್ ಇಂದ ಹೊಸ ಸುದ್ದಿಯೊಂದು ಹೊರಬಂದಿದೆ. ಪುನೀತ್ ಮತ್ತು ಅವರ ಪತ್ನಿ ಅಶ್ವಿನಿ ನಿರ್ಮಾಣದ ಎರಡು ಸಿನಿಮಾಗಳು ಒಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಬಿಡುಗಡೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಅದೀಗ ಅಧಿಕೃತಗೊಂಡಿದ್ದು ಪಿಆರ್ಕೆ ಪ್ರೊಡಕ್ಷನ್ನ ಲಾ ಮತ್ತು ಫ್ರೆಂಚ್ ಬಿರಿಯಾನಿ ಚಿತ್ರಗಳು ಅಮೆಜಾನ್ ಪ್ರೈಮ್ನಲ್ಲಿ ಬಿಡುಗಡೆಯಾಗಲಿದ್ದು ಅವುಗಳ ದಿನಾಂಕವನ್ನು ಘೋಷಣೆ ಮಾಡಲಾಗಿದೆ. ರಘು ಸಮರ್ಥ ಚಿತ್ರಕಥೆ ಬರೆದು ನಿರ್ದೇಶಿಸಿರುವ ಲಾ ಚಿತ್ರವು ಜೂನ್ 26ರಂದು ಅಮೆಜಾನ್ ಪ್ರೈಮ್ ಮೂಲಕ ಜಗತ್ತಿನಾದ್ಯಂತ ತೆರೆಗೆ ಬರ್ತಾ ಇದೆ. ನಟ ಪ್ರಜ್ವಲ್ ದೇವರಾಜ್ ಪತ್ನಿ ರಾಗಿಣಿ ಪ್ರಜ್ವಲ್ ಮೊದಲ ಬಾರಿಗೆ ನಟಿಸಿರುವ ಚಿತ್ರ ಇದು. ಸಿರಿ ಪ್ರಹ್ಲಾದ್ ಮತ್ತು ಮುಖ್ಯಮಂತ್ರಿ ಚಂದ್ರು ಪ್ರಮುಖ ಪಾತ್ರದಲ್ಲಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಪನ್ನಗಾಭರಣ ನಿರ್ದೇಶನದ ಫ್ರೆಂಚ್ ಬಿರಿಯಾನಿ ಚಿತ್ರವು ಅಮೆಜಾನ್ ಪ್ರೈಮ್ನಲ್ಲಿ ಜುಲೈ 24ರಂದು ಬಿಡುಗಡೆ ಆಗಲಿದೆ ಅಂತ ಪಿಆರ್ಕೆ ಪ್ರೊಡಕ್ಷನ್ ತಿಳಿಸಿದೆ. ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಖ್ಯಾತಿಯ ದಾನಿಶ್ ಸೇಠ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಸಾಲ್ ಯೂಸುಫ್ ಮತ್ತು ಫಿತೋಬಶ್ ಕೂಡ ತಾರಾ ಬಳಗದಲ್ಲಿದ್ದಾರೆ. ಲಾ ಚಿತ್ರದ ಒಟಿಟಿ ಬಿಡುಗಡೆ ಕುರಿತು ಮಾಹಿತಿ ನೀಡಿರುವ ಪಿಆರ್ಕೆ ಪ್ರೊಡಕ್ಷನ್ಸ್ ತನಗಾಗಿ ಹೋರಾಟ ಮಾಡುವುದಕ್ಕೆ ಆಕೆಯನ್ನ ಲಾ ಕೂಡ ತಡೆಯಲಾರದು ಎಂಬ ಒಕ್ಕಲನೆ ನೀಡಿದೆ. ಈ ಸಾಲು ನಾಯಕಿಯ ಕಾನೂನು ಹೋರಾಟದ ಕಥೆಯ ಸುಳುವನ್ನ ನೀಡ್ತಾ ಇದೆ. ಫ್ರೆಂಚ್ ಬಿರಿಯಾನಿ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಗಮನ ಸೆಳೆಯುವಂತಿದ್ದು ಆಟೋ ಚಾಲಕನಾಗಿ ನಾಯಕ ದಾನಿ ಸೇಠ್ ಕಾಣಿಸಿಕೊಂಡಿದ್ದಾರೆ. ಸೂಟು ಬೂಟು ಹಾಕಿಕೊಂಡ ವ್ಯಕ್ತಿ ಆಟೋವನ್ನ ತಳ್ಳುತ್ತಿರುವ ಪೋಸ್ಟರ್ನಲ್ಲಿ ದಾನಿ ಸೇಠ್ ಕಾಣಿಸಿಕೊಂಡಿರುವುದು ಚಿತ್ರದಲ್ಲಿ ವಿಭಿನ್ನ ಹಾಗೂ ಕಚಗುಳಿ ಇರಿಸುವ ಕತೆ ಇದೆ ಎಂಬುದನ್ನು ಸೂಚಿಸ್ತಾ ಇದೆ.